ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ನಿಮ್ಮ ಚಾನಲ್. ನಮಸ್ಕಾರ ಸ್ನೇಹಿತರೆ, ಗಂಗಾ ಆರತಿಯ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತು, ಗಂಗಾ ಆರತಿಯ ಮಹತ್ವನೂ ಗೊತ್ತು, ಗಂಗಾ ಆರತಿಯ ವಿಧಿವಿಧಾನನೂ ಗೊತ್ತು. ಆದರೆ ಗಂಗಾ ಆರತಿ ಹೇಗೆ ಶುರುವಾಯಿತು, ಯಾರು ಶುರು ಮಾಡಿದ್ರು, ಮತ್ತು ಯಾಕೆ ಶುರುವಾಯಿತು ಅನ್ನೋದ್ರ ಬಗ್ಗೆ ನಿಮಗೇನಾದರೂ ಗೊತ್ತಿದೆಯಾ? ಗೊತ್ತಿಲ್ಲದಿದ್ದರೆ ಈ ಸ್ಟೋರಿ ನೋಡಿ. ಭಾರತ ಒಂದು ಪುರಾತನ ದೇಶ. ಇಲ್ಲಿ ಎಲ್ಲ ಜಾತಿ ಮತ ಪಂಥಗಳು ಒಟ್ಟಾಗಿ ಬೆರೆತು ಹೋಗಿದೆ. ಇಲ್ಲಿನ ನದಿಗಳನ್ನು ನಾವು ದೇವರಂತೆ ಪೂಜಿಸ್ತೀವಿ. ಹಾಗೆ ಗಂಗಾ ನದಿಗೆ ಅದರದೇ ಆದಂಥ ವೈಶಿಷ್ಟ್ಯತೆ ಇದೆ. ಗಂಗಾ ನದಿಯು ಹಿಮಾಲಯದಿಂದ ಬಂಗಾಳ ಕೊಲ್ಲಿ ತನಕ ಹರಿಯುತ್ತೆ. ಗಂಗಾ ನದಿಯನ್ನು ಈ ಮೂರು ಪ್ರಾಂತದಲ್ಲಿ ಪೂಜೆ ಮಾಡ್ತೀವಿ, ವಾರಣಾಸಿ, ಋಷಿಕೇಶ ಹಾಗೂ ಹರಿದ್ವಾರಗಳಲ್ಲಿ. ಹೌದು, ಗಂಗಾ ಆರತಿ ಹೇಗೆ ಶುರುವಾಯಿತು ಮತ್ತು ಯಾರು ಶುರು ಮಾಡಿದ್ರು, ಒಂದು ಮಾಹಿತಿ ನೋಡಿ. ಸಾವಿರದ 1914 ಬ್ರಿಟಿಷ್ ಸರ್ಕಾರವು ಹರಿದ್ವಾರದ ಭೀಮ್ ಕೋತ್ ಬಳಿ ಅಣೆಕಟ್ಟು ನಿರ್ಮಿಸಲು ನಿರ್ಧರಿಸಿತು ಮತ್ತು ಹರ್ಕಿಪೋರಿಯ ಕಡೆಗೆ ನೀರು ಮುಕ್ತವಾಗಿ ಹರಿವನ್ನು ತಡೆಯಲು ಪ್ರಯತ್ನಿಸಿತ್ತು. ಬ್ರಿಟಿಷರ ಈ ಕೃತ್ಯವನ್ನು ಹರಿದ್ವಾರದ ತೀರ್ಥ ಪುರೋಹಿತರು ಹಾಗೂ ಮಹಂತರು ಆಕ್ರೋಶಿಸಿದರು. ನಂತರ ಭಾರತ ರತ್ನ ಪಂಡಿತ ಮದನ್ ಮೋಹನ್ ಮಾಳವೀಯ ಅವರ ನೇತೃತ್ವದಲ್ಲಿ ನದಿಯ ಅಣೆಕಟ್ಟಿನ ವಿರುದ್ಧ ಭಾರೀ ಪ್ರತಿಭಟನೆ ನಡೆಸಲಾಯಿತು. ಆ ಪ್ರತಿಭಟನೆ ದೊಡ್ಡ ಆಂದೋಲನ ಹುಟ್ಟುಹಾಕಿತು. ಅಂತಿಮವಾಗಿ ಈ ಚಳುವಳಿಯ ಒತ್ತಡಕ್ಕೆ ಮಣಿದ ಬ್ರಿಟಿಷ್ ಗವರ್ನರ್ ಈ ಯೋಜನೆಯನ್ನು ವಜಾಗೊಳಿಸಲು ಒಪ್ಪಿದರು. ಹಾಗೆ ಹರ್ಕಿಪೋರಿ, ಬ್ರಹ್ಮಕುಂಡ ಮತ್ತು ಹತ್ತಿರದ ಘಟ್ಟಗಳ ಕಡೆಗೆ ತಡೆರಹಿತ ನೀರಿನ ಹರಿವಿಗೆ ಒಪ್ಪಂದ ಮಾಡಿಕೊಂಡರು. ಹಾಗೆ ಭವಿಷ್ಯದಲ್ಲಿ ಹಿಂದೂಗಳ ಒಪ್ಪಂದವಿಲ್ಲದೆ ಯಾವುದೇ ನಿರ್ಧಾರ ಕೈಗೊಳ್ಳುವುದಿಲ್ಲ ಎಂದು ಖಚಿತ ಭರವಸೆ ನೀಡಿದರು. ಈ ವಿಷಯವಾಗಿ ಸಮಾಜದಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹಿಂದೂ ಸಮುದಾಯಕ್ಕೆ ಮರೆಯಲಾರದ ಗೆಲುವು ಸಿಕ್ಕಿತು. ಆದರೆ ಕೆಲವು ದಿನಗಳ ನಂತರ ಹಿಂದಿನ ಗವರ್ನರ್ ನೀಡಿದ ಭರವಸೆಗಳನ್ನು ಕಡೆಗಣಿಸಿ ಹಿಂದೂ ಸಮುದಾಯದ ಒಪ್ಪಿಗೆ ಇಲ್ಲದೆ ಅಣೆಕಟ್ಟಿನ ನಿರ್ಮಾಣಕ್ಕೆ ಬ್ರಿಟಿಷ್ ನೀರಾವರಿ ಇಲಾಖೆ ಮುಂದಾಯಿತು. ಬ್ರಿಟಿಷ್ ಸರ್ಕಾರದ ಈ ಮೋಸಕೃತ್ಯವನ್ನು ಖಂಡಿಸಿ ಜನಾಂದೋಲನ ಶುರುವಾಯಿತು. ಹಾಗೆ ರಾಷ್ಟ್ರವ್ಯಾಪಿ ಹೋರಾಟಕ್ಕೆ ಅಣಿಯಾಯಿತು. ಇದರ ಪರಿಣಾಮವಾಗಿ ನಿರಂತರ 2 ವರ್ಷಗಳ ಹೋರಾಟದ ನಂತರ ಬ್ರಿಟಿಷ್ ಸರ್ಕಾರ ಮಣಿದು ಆಗಿನ ಗವರ್ನರ್ ಆದ ಸರ್ ಜೇಮ್ಸ್ ಮಸ್ಟನ್ಡೋಲ್ ಅವರು ಪರಿಹಾರ ಕಂಡುಕೊಳ್ಳಬೇಕಾಯಿತು. 1916 ಡಿಸೆಂಬರ್ 18 ಹಾಗೂ 19 ಹರಿದ್ವಾರದಲ್ಲಿ ಪಂಡಿತ ಮದನ್ ಮೋಹನ್ ಮಾಳವೀಯ ಅವರ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ಆಯೋಜಿಸಲಾಗಿತ್ತು. ಈ ಸಮಾವೇಶದ ನಂತರ ಬ್ರಿಟಿಷ್ ಸರ್ಕಾರ ತನ್ನ ನಿಲುವನ್ನು ಬದಲಾಯಿಸಿ ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರ ಉದ್ದೇಶದಂತೆ ಲಿಖಿತ ರೂಪದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಬ್ರಿಟಿಷ್ ಸರ್ಕಾರವು ಅಂತಿಮವಾಗಿ ಈ ಕೆಳಗಿನ ಅಂಶಗಳ ಬಗ್ಗೆ ಲಿಖಿತ ಒಪ್ಪಂದ ಸಹಿ ಹಾಕಿತು. ಮೊದಲನೆಯದು, ಭವಿಷ್ಯದಲ್ಲಿ ಗಂಗಾ ನದಿಯ ಹರಿವಿನ ಕುರಿತು ಎಂದಿಗೂ ಹಸ್ತಕ್ಷೇಪ ಮಾಡುವುದಿಲ್ಲ. ಎರಡನೆಯದು, ಹಿಂದೂ ಸಮುದಾಯದ ಒಪ್ಪಿಗೆ ಇಲ್ಲದೆ ಗಂಗಾ ಕುರಿತು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಈ ನಿದರ್ಶನದ ನಂತರ ಪಂಡಿತ ಮದನ್ ಮೋಹನ್ ಮಾಳವೀಯ ಅವರು ಯಾತ್ರಿಗಳು ಹಾಗೂ ಹಿಂದೂಗಳ ಸಂಘಟನೆ ಅಗತ್ಯವನ್ನು ಗುರುತಿಸಿ ಅಂತಿಮವಾಗಿ ಶ್ರೀ ಗಂಗಾ ಸಭಾ ಎಂಬ ಸಂಸ್ಥೆಯನ್ನು 1916 ಗವರ್ನರ್ ಸಮ್ಮುಖದಲ್ಲಿ ರೂಪಿಸಿದರು. ಹರ್ಕಿಪೋರಿಯಲ್ಲಿ
ವಿಶ್ವಪ್ರಸಿದ್ಧ ಗಂಗಾ ಆರತಿಯನ್ನು ಪಂಡಿತ ಮದನ್ ಮೋಹನ್ ಮಾಳ್ವಿಯ ಅವರು 1916ರಲ್ಲಿ ಪ್ರಾರಂಭಿಸಿದರು. ಹಾಗೆ ಅಂದಿನಿಂದ ಗಂಗಾ ಆರತಿಯನ್ನು ಶ್ರೀ ಗಂಗಸಭೆಯು ದಿನಕ್ಕೆ ಎರಡು ಬಾರಿಯಂತೆ ಸೂರ್ಯೋದಯದಲ್ಲಿ ಮಂಗಳ ಆರತಿ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಶೃಂಗಾರ ಆರತಿ ಎಂದು ಆಯೋಜಿಸಿದರು. ಪ್ರತಿದಿನ ಗಂಗಾ ಆರತಿಯ ಪ್ರದರ್ಶನಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಗಂಗಾ ನದಿ ಎರಡು ದಂಡೆಯಲ್ಲಿ ಸೇರುತ್ತಿದ್ದರು. ಶ್ರೀ ಗಂಗಸಭೆಯು ಎಲ್ಲ ಭಕ್ತರನ್ನು ಜೀವಮಾನದ ಈ ಅದ್ಭುತ ಆಧ್ಯಾತ್ಮಿಕ ಅನುಭವವನ್ನು ಅನುಭವಿಸಲು ಆಹ್ವಾನಿಸುತ್ತಿದ್ದರು. ಆರತಿ ಸಮಾರಂಭದ ಸಾರಾಂಶವೆಂದರೆ, ದಿನವಿಡೀ ದೇವರು ನಮಗೆ ಬೆಳಕನ್ನು ನೀಡುತ್ತಾನೆ. ಸೂರ್ಯನ ಬೆಳಕು, ಜೀವನದ ಬೆಳಕು, ಆಶೀರ್ವಾದದ ಬೆಳಕು. ಹಾಗೆ ನಾವು ಧನ್ಯವಾದಗಳು ಎಂದು ಹೇಳುವ ಸಮಯ. ನಮ್ಮ ಧನ್ಯವಾದಗಳ ಬೆಳಕನ್ನು, ನಮ್ಮ ಪ್ರೀತಿಯ ಬೆಳಕನ್ನು ಹಾಗೂ ನಮ್ಮ ಭಕ್ತಿಯ ಬೆಳಕನ್ನು ಹಿಂದಿರುಗಿಸುತ್ತಿದ್ದೇವೆ. ಧನ್ಯವಾದಗಳು.